19 ಏಪ್ರಿಲ್ 1 ರ ನಂತರ ನೋಂದಣಿಯಾಗಿರುವ ವಾಹನಗಳಲ್ಲಿ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಇದ್ದು ಅದಕ್ಕಿಂತ ಹಿಂದಿನ ವಾಹನಗಳಿಗೆ ಹೊಸ ನಂಬರ್ ಪ್ಲೇಟ್ ಅಳವಡಿಸಲು ಹೆಚ್ಚಿನ ಕಾಲಾವಕಾಶ ನೀಡಲಾಗಿದೆ. ಕೇಂದ್ರ ಹೆದ್ದಾರಿ ಮತ್ತು ರಸ್ತೆ ಸಚಿವಾಲಯ ಅಪರಾಧ ಕಡಿಮೆ ಮಾಡಲು ವಾಹನಗಳನ್ನು ಸುಲಭದಲ್ಲಿ ಪತ್ತೆ ಹಚ್ಚಲು ನಕಲಿ ನಂಬರ್ಗಳನ್ನು ತಡೆಗಟ್ಟುವುದಕ್ಕೆ ಎಚ್ಎಸ್ಆರ್ಪಿ ಅಳವಡಿಸುವುದು ಅಗತ್ಯ ಎಂದು 2001 ರಲ್ಲಿಯೇ ತಿಳಿಸಿತ್ತು. ಆದರೆ ಆ ಆದೇಶ ಜಾರಿಯಾಗಿರಲಿಲ್ಲ. 2018 ರ ಡಿಸೆಂಬರ್ 4 ರಂದು ಸಿಎಂವಿಆರ್ ಕಾಯ್ದೆಗೆ ತಿದ್ದುಪಡಿ ಮಾಡಿ ಇನ್ನು ಮುಂದೆ ತಯಾರಿಸುವ ಎಲ್ಲಾ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕ ಕಡ್ಡಾಯಗೊಳಿಸಲಾಯಿತು. ಇದು 2019 ರ ಏಪ್ರಿಲ್ 1 ರಿಂದ ಜಾರಿಗೆ ಬಂದಿದೆ. ಹಿಂದೆ ನೋಂದಣಿಯಾದ ವಾಹನಗಳಲ್ಲಿ ಹಳೆಯ ನಂಬರ್ ಪ್ಲೇಟ್ಗಳೇ ಇವೆ. ಕರ್ನಾಟಕದಲ್ಲಿಯೂ ಸುಮಾರು 2 ಕೋಟಿ ವಾಹನಗಳು ಹಳೆ ನಂಬರ್ ಪ್ಲೇಟ್ ಹೊಂದಿವೆ ಎಂದು ಅಂದಾಜು ಮಾಡಲಾಗಿದೆ. ಇದರಲ್ಲಿ 1.40 ಕೋಟಿ ದ್ವಿಚಕ್ರ ವಾಹನಗಳು, 40 ಲಕ್ಷ ಲಘು ವಾಹನಗಳು ಹಾಗೂ ಸುಮಾರು 20 ಲಕ್ಷ ಸಾರಿಗೆ ವಾಹನಗಳಿವೆ. ಈ ವಾಹನಗಳು ಅತಿ ಸುರಕ್ಷಿತ ನೋಂದಣಿ ಫಲಕ ಅಳವಡಿಸಿಕೊಳ್ಳಬೇಕು ಎಂದು ರಾಜ್ಯ ಸರ್ಕಾರ ಈಗ ಕಡ್ಡಾಯಗೊಳಿಸಿದೆ. ಅದಕ್ಕಾಗಿ ಮುಂದಿನ ನವೆಂಬರ್ 17 ರಿಂದ ರಾಜ್ಯದ ಪ್ರತಿಯೊಂದು ವಾಹನವು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅನ್ನು ಹೊಂದಿರಬೇಕಾಗಿದೆ. ಒಂದು ವೇಳೆ ಅಳವಡಿಸದೆ ಹೋದರೆ ದಂಡ ಕಟ್ಟಬೇಕಾಗುತ್ತೆ. ಹೀಗಾಗಿ ಈಗಿನಿಂದಲೇ ನಿಮ್ಮ ವಾಹನಕ್ಕೆ ಹೊಸ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳುವುದು ಉತ್ತಮ. ಬದಲಾವಣೆ ಹೇಗೆ? ವಾಹನ ಮಾಲೀಕರು ಶೋರೂಮ್ ಅಥವಾ ಡೀಲರ್ಗಳಲ್ಲಿ ನಂಬರ್ ಪ್ಲೇಟ್ ಬದಲಾವಣೆಗೆ ಕೋರಿಕೆ ಸಲ್ಲಿಸಬೇಕು. ಫೋರ್ ವೀಲರ್ ವಾಹನಗಳಿಗೆ 400 ರಿಂದ 500 ರೂಪಾಯಿವರೆಗೆ ಶುಲ್ಕ ಇದ್ದು ಅದನ್ನು ಪಾವತಿಸಬೇಕಾಗುತ್ತೆ. ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಧಿಕೃತ ಪೋರ್ಟಲ್ನಲ್ಲಿ ನಮೂದಿಸಿದ ಮೇಲೆ ಎಚ್ಎಸ್ಆರ್ಪಿ ಅಳವಡಿಸಲಾಗುತ್ತೆ. ಎಚ್ಎಸ್ಆರ್ಪಿ ಅಳವಡಿಸಿದ ಬಳಿಕ ವಾಹನದ ಮೇಲೆ ಲೇಸರ್ ಕೋಡ್ ಅನ್ನು ವಾಹನ್ ಅಥವಾ ವಾಹನ್ ಪೋರ್ಟಲ್ನಲ್ಲಿ ನವೀಕರಿಸಲಾಗುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. ನೋಂದಣಿ ಪ್ರಮಾಣ ಪತ್ರ, ಕಾರ್ಯಕ್ಷಮತೆ ಪ್ರಮಾಣ ಪತ್ರ ಇಲ್ಲದ ವಾಹನಗಳಿಗೆ ಹಾಗೂ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ವಾಹನಗಳಿಗೆ ಎಚ್ಎಸ್ಆರ್ಪಿ ಅಳವಡಿಸಲು ಅವಕಾಶ ನೀಡುವುದಿಲ್ಲ ಎಂದು ಸಾರಿಗೆ ಇಲಾಖೆ ತಿಳಿಸಿದೆ. ಎಚ್ಎಸ್ಆರ್ಪಿ ಯಾಕೆ ಮತ್ತು ವಿಶೇಷತೆ ಏನು? ಎಚ್ಎಸ್ಆರ್ಪಿ ನೋಂದಣಿ ಫಲಕಗಳು ಅತ್ಯಂತ ಸುರಕ್ಷಿತವಾಗಿದ್ದು ಇವುಗಳನ್ನು ಬದಲಿಸುವುದು ಅಥವಾ ವಿರೂಪಗೊಳಿಸುವುದು ಸಾಧ್ಯವಿಲ್ಲ. ನಂಬರ್ ಪ್ಲೇಟ್ನ ಒಂದು ಬದಿಯಲ್ಲಿ ನೀಲಿ ಬಣ್ಣದ ಚಕ್ರವನ್ನು ಹೋಲುವ ಹಾಲೋಗ್ರಾಮ್ ಇರುತ್ತೆ. ಇದರ ಕೆಳಗಡೆ 10 ನಂಬರಿನ ವಿಶಿಷ್ಟ ಗುರುತಿನ ಸಂಖ್ಯೆ ಇರುತ್ತೆ. ಅಂಕಿಗಳ ಮೇಲೆ ಆಂಗ್ಲ ಭಾಷೆಯಲ್ಲಿ ಇಂಡಿಯಾ ಎಂಬ ಪದ ಹಲವೆಡೆ ಇರುತ್ತೆ. ಸುರಕ್ಷಿತ ನಂಬರ್ ಪ್ಲೇಟ್ನಲ್ಲಿ ನಕಲು ಮಾಡಲು ಸಾಧ್ಯವಿಲ್ಲ. ಅಲ್ಲದೆ ವಾಹನಗಳ ಕಳವು ಅವುಗಳನ್ನು ಬಳಸಿ ಅಪರಾಧ ಚಟುವಟಿಕೆ ಮಾಡಿದಾಗ ಪರಿಶೀಲಿಸಲು ಎಚ್ಎಸ್ಆರ್ಪಿ ಸಹಾಯಕವಾಗಲಿದೆ. ರಸ್ತೆಗಳಲ್ಲಿ ಸಂಚರಿಸುವ ಎಲ್ಲಾ ವಾಹನಗಳನ್ನು ಗುರುತಿಸುವುದಕ್ಕೂ ಕೂಡ ಇದು ಸಹಕಾರಿ. ಇವಷ್ಟೇ ಅಲ್ಲದೆ ನೋಂದಣಿ ಫಲಕಗಳಲ್ಲಿ ಏಕರೂಪತೆ ಖಚಿತಪಡಿಸಿಕೊಳ್ಳುವುದಕ್ಕೆ ಇದು ಸಹಾಯ ಮಾಡುತ್ತೆ. ನ್ಯೂಸ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.